ಬೇರೆ ಯಾರಾದ್ರೂ ಇದ್ದೀರಾ? ನಾವು ನಿಮ್ಗೋಸ್ಕರನೇ ಬಂದಿರೋದು. ನಮ್ ಜೊತೆ ಮಾತಾಡಕ್ಕೆ ಇಷ್ಟ ಇದೆಯಾ? ನೀವು ಎಲ್ಲೇ ಹೋದ್ರು ನಮ್ ಕ್ಯಾಮ್ರಾ ಕಣ್ಣಿಂದ ತಪ್ಪಿಸ್ಕೊಳ್ಳಕ್ಕೆ ಸಾಧ್ಯ ಇಲ್ಲ. ನಾವು ಬರ್ತಾ ಇದೀವಿ ನಿಮ್ ಜಾಗಕ್ಕೆ ನಿಮ್ಮನ್ನ ಹುಡುಕೊಂಡು. ಲೊಕೇಶನ್ ಬಂದಿತ್ತು ನಮಗೆ, ಈ ಥರ ತೊಂದರೆ ಆಗ್ತಿದೆ ಸಾಕಷ್ಟು, ಅಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆ. ಸೊ ಅದನ್ನು ಬೇಸ್ ಇಟ್ಕೊಂಡು ನಾವು ಲೊಕೇಶನ್ಗೆ ಹೋಗಿ ಡೇ ಎಲ್ಲ ಒಂದ್ಸರಿ ಸರ್ಚ್ ಮಾಡ್ಕೊಂಡ್ವಿ, ಅಲ್ಲಿರೋ ಪಬ್ಲಿಕ್ ಜೊತೆ ಎಲ್ಲ ಮಾತಾಡ್ಕೊಂಡ್ವಿ, ಅಲ್ಲಿನ ಹಿಸ್ಟ್ರಿ ಕಲೆಕ್ಟ್ ಮಾಡ್ಕೊಂಡ್ವಿ. ಆ ಹಿಸ್ಟ್ರಿ ಬೇಸ್ನ ಇಟ್ಕೊಂಡು ನಾವು ಪೇಪರ್ ವರ್ಕ್ ಮಾಡಿದ್ವಿ ಕುತ್ಕೊಂಡು. ಇಡಿ ಟೀಮ್ ಮೆಂಬರ್ಸು ಒಂದು ಒನ್ ವೀಕ್ ಅದ್ರ ಮೇಲೆ ವರ್ಕ್ ಮಾಡಿದ್ದೀವಿ. ಯಾವ ರೀತಿ ಮಾಡಬೇಕು, ಏನು ಮಾಡಬೇಕು, ಏನೇನು ಯೂಸ್ ಮಾಡಬಹುದು ಅಲ್ಲಿ, ಯಾವ್ಯಾವ ರೀತಿ ಟ್ರಿಕ್ಸ್ ಯೂಸ್ ಮಾಡ್ಬೋದು ಅಲ್ಲಿ ನಾವು ಎವಿಡೆನ್ಸ್ ಕಲೆಕ್ಟ್ ಮಾಡೋದಕ್ಕೆ, ಪ್ರತಿಯೊಂದು ಒಂದು ಸ್ಟೆಪ್ ಬೈ ಸ್ಟೆಪ್ ಎಲ್ಲ ನೋಡ್ಕೊಂಡ್ವಿ. ಸೊ ಪ್ರತಿಯೊಬ್ಬ ಟೀಮ್ ಮೆಂಬರ್ಗೂ ಡಿಸ್ಕಸ್ ಮಾಡಿಕೊಂಡು ಅವ್ರವ್ರದೇ ಆದಂತಹ ಒಂದೊಂದು ಕೆಲಸಗಳನ್ನ ಅವ್ರವ್ರಿಗೆ ವಹಿಸಿ, ಆ ಕೆಲಸದ ಪ್ರಕಾರ ಅವ್ರಿಗೆ ಏನೇನು ವಹಿಸಿದ್ದೀವಿ ಅದೇ ರೀತಿ ಎಲ್ಲ ಒಂದು ಪ್ರೊಸೀಜರ್ ಪ್ರಕಾರ ಮಾಡ್ಕೊಂಡ್ಬಂದ್ವಿ. ಸೊ ಒಂದು ಫೈನ್ ಡೇ ಲೊಕೇಶನ್ಗೆ ಹೋಗುವಂತಹ ಒಂದು ಸಿಚುವೇಶನ್ ಬಂತು. ಸೊ ಇಡೀ ಟೀಮ್ ಪ್ಲ್ಯಾನ್ ಮಾಡಿ ಲೊಕೇಶನ್ಗೆ ಹೋದ್ವಿ. ಅರೌಂಡ್ ನಾವು 10:30 ಆಗಿತ್ತು ನೈಟು ರೀಚ್ ಆದಾಗ. ಸೊ ಅಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಲೊಕೇಶನ್ನ ಒಂದ್ಸರಿ ಜನರಲ್ ಚೆಕಪ್ ಮಾಡ್ಕೊಂಡ್ವಿ. ಪ್ರತಿಯೊಂದು ರೂಮ್ ಟೆಂಪರೇಚರ್ ಆಗಲಿ, ಹೊರಗಡೆ ಟೆಂಪರೇಚರ್ ಆಗಲಿ, ಇನ್ಸೈಡ್ ಟೆಂಪರೇಚರ್ ಆಗಲಿ, ಏನಿದೆ ಅದನ್ನು ರೆಕಾರ್ಡ್ ಮಾಡ್ಕೊಂಡ್ವಿ. ಅದಾದ ನಂತರ ಜನರಲ್ ಕಮ್ಯುನಿಕೇಷನ್ ಸ್ಟಾರ್ಟ್ ಮಾಡಿದ್ವಿ. ಶ್ರೀನಿವಾಸ್ ಅವರು ಮತ್ತು ಅಮಿತ್ ಅವರಿಬ್ಬರು ಸೇರಿ ಸ್ಟಾರ್ಟ್ ಮಾಡಿದ್ರು. ಸೊ ಅಲ್ಲಿಂದ ನಮಗೆ ವೇರಿಯೇಷನ್ಸ್ ಶುರುವಾಯಿತು. ಐ ಮೀನ್ K2 ಮೀಟರ್ ಆಗಲಿ, EMF ಆಗಲಿ, ವೇರಿಯೇಷನ್ ಶುರುವಾಯಿತು. ಟೆಂಪರೇಚರಲ್ಲೂ ವೇರಿಯೇಷನ್ ಶುರುವಾಯಿತು. ಸೊ ಮತ್ತೆ ಕಂಟಿನ್ಯೂ ಮಾಡಿದ್ವಿ ನಾವು, ಮತ್ತೆ ನಮ್ಗೆ ಎವಿಡೆನ್ಸ್ ಬೇಕಲ್ಲ. ಸೊ ಹಾಗಾಗಿ ಕಂಟಿನ್ಯೂ ಮಾಡಿದಾಗ ನಮಗೆ ಸಾಕಷ್ಟು ಎಕ್ಸ್ಪೀರಿಯನ್ಸ್ಗಳಾಯ್ತು. ಮುಡಿಯೋ ಕಟ್ಟಾರ್ ಸರ್, ಅದು ಅವ್ರಿಗೆ ಸ್ಕೌಂಟು ಗಮಿತ್ತು. ಏನು ದೊಡ್ಡದು ಟಾರ್ಚ್ ಸರ್? ಏನು ಯಾರು ಎದ್ ನೋಡಿಯಲ್ಲ, ಎದ್ ನೋಡಿಯಲ್ಲ ಅಂತ. ಬರ್ತಾರೆ
ಇದೆಯಾ ಏನಾದರೂ ಎವಿಡೆನ್ಸ್? ಸದ್ಯಕ್ಕೆ ಏನು ಕಾಣಿಸಿಲ್ಲ, ನೋಡಬೇಕು. ಹಾಂ, ಈ ಜಾಗದಲ್ಲಿ ನಿಂತ್ಕೊಳಕ್ಕಾಗ್ತಿಲ್ಲ, ಇರ್ಬಿ ಈಟ್ ಆಗ್ತಿದೆ, ಮತ್ತೆ ರೈಟ್ ಲೆಗ್ ಯಾರೋ ಟಚ್ ಮಾಡಿ ಒಂದು ಸ್ವಲ್ಪ ಹಿಂಗೆ ಹಿಡ್ದಂಗೆ ಆಗ್ತಿದೆ. ಆಮೇಲೆ ಈ ಮೂಲೆಗೆ ಬಂದರೆ ಒಂಚೂರು ಅದು ಹೈ ಆಗ್ತಿದೆ, ಯಾರೋ ತಳ್ಳ್ದಂಗೆ ಆಗ್ತಿದೆ. ಆಮೇಲೆ ಬಂದು ನೋಡಿದ್ರೆ ಇಲ್ಲಿ ಇದೇನೋ ಕಾಣಿಸ್ತಿದೆ. ತರ್ಸಿರ್ತದೆ ಹಂಗೆ ಬಂತು ಸರ್, ನೋಡಿ. ಎಲೆಕ್ಟ್ರಿಕ್ ಶಾಕ್ ಹೊಡೆದಂಗೆ ಅದು ಕೈ ತೋರಿಸಿದ್ರೆ ಇದೇ ಜಾಗ ಅದಲ್ಲ ಎಲ್ಲ ಇವಾಗ ಇದೇ ಯಾವ ಜಾಗದಲ್ಲಿ ಇದೇ ಜಾಗದಲ್ಲಿ ಇಟ್ಕೊ. ಇಲ್ಲಿ ನಿಂತಿರ್ಬೇಕಾದ್ರೆ ಇಲ್ಲಿ ಬಂದು ಯಾರೋ ಲೆಗ್ನ ಮೂಮ ಹಿಡ್ಕೊಂಡಂಗ ಆಯ್ತು, ಆಮೇಲೆ ಹಿಂದೆ ಹಿಂದೆ ಯಾರೋ ಬಂದು ನಿಂತ್ಕೊಂಡಂಗೆ ಹೀಟ್ ಆಗುತ್ತೆ. ಒಂದು ಕೆಲಸ ಮಾಡು, ಇಲ್ಲ ನಿಂತ್ಕೊ ಒಂದು 2 ನಿಮಿಷ, ಒಂದೆರಡು ನಿಮಿಷ ಯಾರು ನೀನು ಮಾತಾಡಬೇಡಿ, ನೀನು ಕಿಲೋಮೀಟರ್ ತೊಗೊಂಡು ಆ ಕಡೆ ಚೆಕ್ ಮಾಡು. ತಗೋ ಇದು ಓಕೆ ಆಗಿ ತಗೋ, ಇನ್ ಕೇಸ್ ಏನಾದ್ರು ಬಂತು ಅಂದ್ರೆ ನನಗೆ ಇಮಿಡಿಯೇಟಾಗಿ ಇಟ್ ಮಾಡು, ಅಪ್ಡೇಟ್ ಮಾಡಾಯ್ತಾ? ಹಾಂ, ಒಂದು ನಿಮಿಷ ನೋಡು, ನೀನು ಹೇಳ್ದಂಗೆ ನೀನು ಹೇಳಿದ ಪ್ರಕಾರನೇ ನೀನು ಅಲ್ಲೇ ನಿಮ್ಮ ಸೆಕೆಂಡಾಗಿ ಏನು ಮಾತಾಡ್ದ, ನಾರ್ಮಲಾಗಿ ಹೆಂಗೆ ಇರ್ತೀಯ ಹಂಗೆ ಇದ್ಬಿಡು. ನಿಮ್ಮದು ಬಾಡಿ ಟೆಂಪರೇಚರ್ 28, ಆ ಕಡೆ ಹಿಂದೆ ಮುಂದೆ ಲೆಕ್ಕ ಮಕ್ಕಳು 26. ಇಲ್ಲಿ ಏನೋ ಮೊಟ್ಟೆ ಇದೆ, ಆ ಮೊಟ್ಟೆ ಮೇಲೆ ಡಿಪಾಯಿಂಟ್ ಮಾಡಿದ್ರು ಅದೇ ಬರ್ತದೆ, ಎಲ್ಲ ಕಡೆ ಚೆಕ್ ಮಾಡಿದೆ ಎಲ್ಲ ಸೇಮ್ ಬರ್ತದೆ. ಆರಾಮಾಗಿ ಅಲ್ಲೇ ನಿಂತ್ಕೋ, ನಾವು ಸ್ವಲ್ಪ ದೂರ ಇರ್ತೀವಿ. ಇನ್ ಕೇಸ್ ಏನಾದರೂ ಇದಾಯಿತು ಅಂದರೆ ನನಗೆ ಅಪ್ಡೇಟ್ ಮಾಡಿ, ನಾನು ದೂರ ನಿಂತ್ಕೋತೀನಿ. ಯಾಕಂದರೆ ನಾವೆಲ್ಲ ಗುಂಪಲ್ಲಿ ನಿಂತ್ಕೊಂಡು ಏನೋ ಮಾಡಬೇಕಾದ್ರೆ ಅದು ಇದಾಗ್ಬೋದು. ಅಲ್ಲಿ ನಿಂತ್ಕೋ, ಏನಾದ್ರು ಬಂತು ಅಂದರೆ ನೀನು ಜಸ್ಟ್ ಒಂದು ಸಿಗ್ನೇಚರ್ ನಾನು ಸೈನ್ ಮಾಡು ಅಷ್ಟೆ, ಏನು ಮಾತಾಡ್ಕೋಬೋದು. ಈ ಜಾಗದ ಹಿಸ್ಟ್ರಿ ಬಗ್ಗೆ ಹೇಳಬೇಕು ಅಂತಂದರೆ, ಈ ಜಾಗ ಬಂದು ಒಂದು 85 ವರ್ಷ ಆಡಿದ್ವಿ. ಸೊ 85 ವರ್ಷದಲ್ಲಿ ತುಂಬ ಘಟನೆಗಳು ಆ ಜಾಗದಲ್ಲಿ ಆಗಿದೆ. ಇತ್ತೀಚೆಗೆ ಅಂತಂದ್ರೂ ಸುಮಾರು ತಿಂಗಳುಗಳಿಂದನೂ ಆಗಿದೆ. 20 ವರ್ಷದಿಂದ ಆ ಮನೆ ಹತ್ರ ಇಲ್ಲಿ ಆಗಲಿ ಆ ಜಾಗದಲ್ಲಾಗಲಿ ತುಂಬ ಘಟನೆಗಳು ನಡೆದಿದೆ. ಎಷ್ಟೊಂದು ಸಾವುಗಳಾಗಿದೆ ಅಲ್ಲಿ. ಅಲ್ಲೋಗಿ ನಾವು ಕಾರ್ ನಿಲ್ಲಿಸೋ ಜಾಗ ಆಗಲಿ, ಅಲ್ಲಿಂದ ಸ್ವಲ್ಪ ಮುಂದೆ ನಡ್ಕೊಂಡು ಹೋಗೋ ಜಾಗ ಆಗಲಿ, ಒಂದೊಂದು ಕಡೆ ಒಂದೊಂದು ಡೆಡ್ ಬಾಡೀಸ್ನ ಅಲ್ಲಿ ಮಣ್ಣು ಮಾಡಿದ್ದಾರೆ. 20 ವರ್ಷ ಹಿಂದೆ ಅಂತಂದರೆ ನೀವೇ ಅರ್ಥ ಮಾಡ್ಕೊಡಿ, ಆಗ ಅದೆಷ್ಟು ಬಯಲು ಜಾಗ ಆಗಿತ್ತು, ಯಾವ ಥರ ಆಗಿತ್ತು. ಸೊ ಈ ಲೊಕೇಶನ್ ಬಗ್ಗೆ ನಮ್ಗೊಂದು ಲೋಕಲ್ ಐಟ್ ಅದ್ರ ಬಗ್ಗೆ ನಮಗೆ ಬಂದು ಇನ್ಫಾರ್ಮೇಷನ್ ಹೇಳ್ತೇಳಿ, ಈ ಥರ ಹಿಂಗಿದೆ, ನೀವು ಒಂದ್ಸಲಿ ಬಂದು ಇನ್ವೆಸ್ಟಿಗೇಷನ್ ಮಾಡಿ ಅಂತ ನಮ್ಮ ಹತ್ರ ಹೇಳ್ಕೊಂಡಾಗ ಸರಿ ಓಕೆ ಅಂತ ನಾವೇನು ಮಾಡಿದ್ವಿ, ಫಸ್ಟ್ ಆ ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡ್ವಿ. ಹಿಸ್ಟ್ರಿ ಬಗ್ಗೆ ತಿಳ್ಕೊಂಡು ನೀಟಾಗಿ ಕೂತ್ಕೊಂಡು ಒಂದು ಪೇಪರ್ ವರ್ಕ್ ಮಾಡಿದ್ವಿ. ಸೊ ಏನು ನಡೀತಾ ಇದೆ, ಏನು ಮಾಡ್ಬೋದಿಲ್ಲಿ, ಯಾವ ಥರ ಮಾಡ್ಬೋದು, ಹಿಂಗೆ ಮಾಡ್ಬೋದು. ಸೊ ನಮ್ಮದು ಟೀಮ್ ಮೀಟಿಂಗ್ ಆಯಿತು. ಆ ಟೀಮ್ ಮೀಟಿಂಗಲ್ಲಿ ಪ್ರತಿಯೊಬ್ಬರಿಗೂ ಅವ್ರದೇ ಅಂತ ಒಂದು ಕೆಲಸಗಳನ್ನೆಲ್ಲ ಕೊಟ್ಬಿಟ್ಟು, ನೀವು ಈ ಥರ ಮಾಡಿ, ಒಬ್ರು ಈ ಥರ ಮಾಡಿ, ಒಬ್ರು ಈ ಥರ ಮಾಡಿ ಅಂತ ಹೇಳಿ ಫೈನಲಿ ನಾವು ಶೂಟ್ಗೆ ಹೊರಟ್ವಿ. ಸರಿ, ಹೋದ್ವಿ. ಹೋಗಿದ ತಕ್ಷಣ ಒಂದ್ಸಲಿ ಎಲ್ಲ ಟೆಂಪ್ರೇಚರ್ ಆಗಲಿ, ಪ್ರತಿಯೊಂದು ವಿಚಾರ ಆಗಲಿ, ಬೇಸಿಕ್ ಏನೇನು ಮಾಡ್ಕೋಬೇಕು ಎಲ್ಲ ಕಂಪ್ಲೀಟಾಗಿ ನಾವು ಮಾಡ್ಕೊಂಡ್ವಿ. ಮಾಡಿ ಆಗಿ ನೆಕ್ಸ್ಟ್ ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡಿದ್ವಿ. ಸೊ ನಮ್ಮ ಜೊತೆ ಇದ್ದ ಟೀಮ್ ಮೆಂಬರ್ ಶ್ರೀನಿವಾಸ್ ಅಂತ ಹೇಳಿ, ಆ್ಯಕ್ಚುಲಿ ಅವ್ರದ್ದು ಬಂದು ಫಸ್ಟ್ ಟೈಮ್ ಆಗಿರೋದ್ರಿಂದ ಚೂರು ನರ್ವಸ್ ಇದ್ರು. ಬಟ್ ಆಮೇಲೆ ನಾವು ಅವ್ರಿಗೆ ಈ ಥರ ಅಲ್ಲ, ಈ ಥರ ಹೀಗೆ ಹಿಂಗೆ ಮಾಡಿ, ಈ ಥರ ಮಾಡಿ ಅಂತ ಹೇಳಿದಾಗ ಅದನ್ನು ಅವ್ರು ಪಿಕ್ ಮಾಡ್ಕೊಂಡ್ರು. ಅದನ್ನು ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದು ನಿಂತ್ಕೊಂಡಿದ್ದಾರೆ. ಆದರೆ ಹೇಳು, ಈ ಕಡೆ ಟೆಂಪರೇಚರ್ಸು ಅಲ್ಲಿ ಕಂಪೇರ್ ಮಾಡಿದ್ರೆ ಸ್ವಲ್ಪ ಡಿಫ್ರೆನ್ಸ್ ಇದೆಯಪ್ಪ. ಏನಿದೆ ಅಲ್ಲಿ ಟೆಂಪರೇಚರ್ ಒಂದೊಂದು ಕಡೆ ಒಂದೊಂದು ಥರ ಇದೆ. ಅಲ್ಲಿ 26 ಇಲ್ಲಿ 30 ಅಂದರೆ ಇದು ರೂಮ್ ಏನು ಅಂದರೆ ಈ ಜಾಗ ಏನಿದೆ ಒಂದೊಂದು ಕಡೆ ಒಂದಿದೆ. ಇನ್ನೇನು ಹಿಂದೆ ಬಾವಿ ಇದೆಯಾ? ಹಿಂದೆ ಬಾವಿ ಇದೆ. ಅದರದ್ದೇ ನೀರು ಸೌಂಡ್ ಅದು ನೀರು ಸೌಂಡ್ ಅದೇ ಅಲ್ಲೆಲ್ಲ ತೋರಿಸಿರ್ತಾರಪ್ಪ, ಏನಾದ್ರೆ ಗೊತ್ತಾಯ್ತಾ? ನಿಮ್ಮ ಮುಂದೆ ಬಿಟ್ಟರೆ ಬರುತ್ತೆ. ಈ ಕಡೆ ಒಂಚೂರು ಚೆಕ್ ಮಾಡು, ಅವನ ಜೊತೆ ಯಾರೂ ಇಲ್ಲ. ಓಕೆ, ಸ್ವಲ್ಪ ಈಟ್ ಆಗ್ತದೆ ಕಾಲಪ್ಪ.
ಯಾಕೆ ಅಷ್ಟೊಂದು ಬೇವ್ತಿದ್ಯಾ ನೀನು? ಒಂದ್ಸರಿ ಹೀಟ್ ಆಗುತ್ತೆ, ಒಂದ್ಸರಿ ಸಡನ್ ಆಗಿ ಕೋಲ್ಡ್ ಆಗುತ್ತೆ. ಇವಾಗ ಇವಾಗ ಜಸ್ಟ್ ಹೀಟ್ ಆಗ್ತದೆ. ಈ ಭಾಗ ಫುಲ್ ಇಲ್ಲಿಂದ ಮೇಲಕ್ಕೆ ಫುಲ್ ಹೀಟ್ ಆಗ್ತದೆ. ಇನ್ ಕೆಳಗಡೆ ಚಿಲ್ ಆಗ್ತದೆ. ಇವಾಗ ಬ್ಯಾಕ್ ಸೈಡ್ ಫುಲ್ ಚಿಲ್ ಬಂತು. ಓಕೆ, ಇವ್ರಿಗೆ ಇಲ್ಲಿ ವೇರಿಯೇಷನ್ ಕಾಣಿಸ್ತಿದೆ. ಓಕೆ, ನೆಕ್ಸ್ಟ್ ಸ್ಪಾಟ್ ಚೇಂಜ್ ಮಾಡಿ ಬೇರೆ ಕಡೆ ನೋಡಿ ಹೇಗಿದೆ. ನೀವು ಅಂದ್ಕೊಳ್ಳಿ ಆ ಜಾಗದಲ್ಲಿ ಏನು ನಿಲ್ಲಿಸಿದ್ದೀರಾ, ಅವರು ವಧೆಗಳು ತಿಂತಾರೆ. ಯಾಕೆಂದರೆ ನಾನು ನೀವು ಈ ಕಡೆ ಕ್ಯಾಮ್ರಾ ಇತ್ತು ಅಂದ್ಬಿಟ್ಟು ನಾನು ಕೂಗಲಿಲ್ಲ, ಇಲ್ಲೇನು ಶೂಟ್ ಮಾಡ್ತಾರೆ ಅಂದ್ಬಿಟ್ಟು. ಅಲ್ಲಿ ನಿಂತ್ಕೊಂಡಾಗ ಅಲ್ಲಿ ಏನೂ ಕಾಣಲ್ಲ, ಹಿಂದೆಯಿಂದ ಮುಂದೆಯಿಂದ ವಧೆಗಳು ಬಿಡುತ್ತೆ. ಅಲ್ಲಿ ನಿಂತ್ಕೊಂಡಾಗ ಕೈ ರೋಮಗಳೆಲ್ಲ ಸಡನ್ನಾಗಿ ಹೆಂಗಾಗುತ್ತೆ ಅಂದರೆ ಫುಲ್ಲು ತಣ್ಣಗಾಗುತ್ತೆ, ಫುಲ್ಲು ಚಿಲ್ಲಾಗ್ಬಿಡುತ್ತೆ. ಅವಾಗ ಏನು ಫೀಲ್ ಆಗುತ್ತೆ, ಹಿಂದೆ ಯಾರೋ ಬಂದು ನಿಂತಿರೋ ಫೀಲು ಪಕ್ಕಾ ಆಗುತ್ತೆ. ಅವ್ರು ವಧೆಗಳು ತಿಂತಾರೆ. ಅದಕ್ಕೆ ಹೇಳಿದ್ದು ನಿಮ್ಗೆ ಆಗಿದೆ ಅವನಿಗೂ ಆಗಲಿ ಅಂತಂದ್ಬಿಟ್ಟು ನಿಲ್ಸಿದ್ದು ನೋಡೋಣ. ಅದ್ರಲ್ಲಿ ಒಂದೇ ಫೀಲ್ ಆದ್ರೆ ತಾನೇ ಎಲ್ಲ ಹೆಣ್ಣು ಇದೆ ಅಂತಂದ್ಬಿಟ್ಟು. ಪಾಯಿಂಟ್ ಬಂದು ಇಲ್ಲಿದೆ ನೋಡಿ, ಮುರ್ಕೊಂಡಿದ್ಯಲ್ಲ ಅದ ಇಲ್ಲಿ, ಬಟ್ ಬೇರೆ ಇತ್ತು, ಅದನ್ನು ತೆಗೆದು ಇದನ್ನು ಹಾಕಿದ್ದು. ಓಕೆ, ಬಟ್ ಇದು ಅದು ತಿಂದು ಗೆದ್ದು ತಿಂದು ಕಟ್ಟಾಗಿದೆ. ಓಕೆ, ಬಟ್ ಸ್ಪಾಟ್ ಇದೆ. ಹಾಂ ಹಾಂ ಹಾಂ, ಬಟ್ ಫುಲ್ ಇದು. ಸೊ ಇಲ್ಲಿ ಅವರು ಹಾಂ ತೀರ್ಕೊಂಡಿದ್ದು ಆ ಜಾಗದಲ್ಲಿ, ಅಣ್ಣ ತಮ್ಮ ಜಗಳ ಆಡಿಕೊಂಡು ಇಲ್ಲಿ ತೀರ್ಕೊಂಡಿರೋದು. ಓಕೆ, ಸೊ ಅವ್ರ ಸಂಚಾರ ಇದೆ ಅಂತ ಇಲ್ಲಿನ ಜನ ಸಂಚಾರ ಇದೆ ಅಂತ ಊರಿನ ಜನ ಎಲ್ಲ ಮಾತಾಡ್ತಾರೆ. ಓಕೆ, ಅಲ್ಲ ಆಯಿತು, ಅನುಭವ ಆಯಿತು. ಒಂದು ಎರಡು ಅನುಭವ ಆಗಿದೆ ಇಲ್ಲಿವರೆಗೂ. ಹಾಂ ನೋಡಿದೆ ನಾನು, ಮೇಜರ್ ಅನುಭವ. ಮುಂದೆ ನೋಡೋಣ, ಇನ್ನು ಏನು ಮುಂದೆ ನೋಡೋಣ. ಇನ್ನು ತುಂಬ ಜಾಗ ಇದೆ ನೋಡೋದು. ಆ ಬಾವಿ ಇದೆ ಅಂತ ಹೇಳಿದ್ರೆ ಬಾವಿ, ಹಾಂ ಅಲ್ಲಿದೆ, ಅಲ್ಲೂ ಹೋಗೋದಿದೆ, ಅಲ್ಲೂ ಹೋಗಿ. ಹಿಂದೆಗಡೆ ಬಾವಿ ಬಂದಿದೆ. ಓಕೆ, ಇಲ್ಲ ಅದು ಇಲ್ಲಿಂದನೇ ಶೂಟ್ ಮಾಡೋದ್ರೆ ಕಾಣುತ್ತೆ. ಇಲ್ಲ ಇಲ್ಲ, ಬಾವಿ ಒಳಗಡೆ ಇಳಿಬೋದಲ್ಲ. ಅಲ್ಲಿ ಇಳಿಬೋದು, ಅಲ್ಲಿ ಇಳಿಬೋದು, ಅಲ್ಲಿ ಇಳಿಬೋದು, ಇಲ್ಲಿ ಇಳಿಯೋದು. ಓಕೆ, ನನ್ನ ಬಾಡಿ ಸುತ್ತ ಫುಲ್ ಮೇಲೆವರೆಗೂ ರೋಲ್ ಮಾಡ್ತಿದ್ದಾರೆ. ನನ್ನ ಸುತ್ತ ಓಡಾಡೋ ಫೀಲ್ ಇದೆ, ಚಿಲ್ ಚಿಲ್ ಆಗ್ತಿದೆ ಬಾಡಿ. ಚಿಲ್ ಆಗ್ತಿದೆ, ಒಂದ್ಸರಿ ಹೀಟ್ ಆಗುತ್ತೆ, ಒಂದ್ಸರಿ ಸಡನ್ ಚಿಲ್ ಆಗ್ಬಿಡುತ್ತೆ. ಈಗ ಹೀಟ್ ಆಗ್ತಿದೆ ಮಾತ್ರ ಅದೇನು ಅಂತ ಗೊತ್ತಿಲ್ಲ. ನಮ್ಮ ಫಸ್ಟು ಇಲ್ಲಿ ಒಳಗಡೆ ಬಂದಾಗ ನೀವು ಆ ಕಡೆ ಹೋದಾಗ ನನಗೆ ಇಲ್ಲಿ ಫೀಲ್ ಆಗಿದ್ದು, ನಾನು ಅವಾಗ ಕರೆದ್ನಲ್ಲ ಅವಾಗ ನನಗೆ ಇಲ್ಲಿ ಆ ಥರ ಫೀಲ್ ಆಗಿದ್ದು. ಅದು ಬಿಟ್ಟರೆ ಬೇರೆ ಜಾಗದಲ್ಲಿ ನನಗೇನು ಅನ್ನಿಸ್ತಿಲ್ಲ. ಈ ಜಾಗದಲ್ಲಿ ಬಂದು ನಿಂತ್ಕೊಡೋದು ಮಾತ್ರ ನನಗೆ ಅನುಭವ ಆಗ್ತಿದೆ. ಬೇಡ ಕೊಡೋದು ಕಿಲೋಮೀಟ್ರ್ ಒಂದೊಂದು ಚೂರು ಬಂದು ಬಂದು ಇವ್ರು ಇಲ್ಲಿ ನಿಂತಿದ್ದಾಗ್ಲೂ ಎಲ್ಲವರೆಗೂ ಬಂದು ಹೋಗ್ತದೆ. ನೀವು ಇಲ್ಲೇ ಇಟ್ಕೊಂಡಿದ್ದು ಎಲ್ಲವರೆಗೂ ಕ್ರಾಸ್ ಆಗಿ ಹೋಗ್ತದೆ. ನನ್ನ ಪಕ್ಕ ಇದು ಫೀಲ್ ಇದೆ, ಇದೇ ಜಾಗ ನೋಡಿ. ಈ ಕೈ ಫುಲ್ ಚಿಲ್ಲಾಗಿದೆ, ಇದು ಆಟ ಆಗ್ತಿದೆ. ಇನ್ವೆಸ್ಟಿಗೇಷನ್ ಸ್ಟಾರ್ಟ್ ಮಾಡೋದು, ಇನ್ವೆಸ್ಟಿಗೇಷನ್ ಆಕ್ಚುಲಿ ನಾವು ಸ್ಟಾರ್ಟ್ ಮಾಡಬೇಕಾಗಿದ್ದು ಬಂದ್ಬಿಟ್ಟು ಅಲ್ಲಿ ಒಂದು ಬಾವಿ ಇದೆ, ಆ ಬಾವಿ ಹತ್ರ ಮಾಡಬೇಕಾಗಿತ್ತು. ಬಟ್ ಅದು ನಮಗೆ ಸೆಕೆಂಡ್ ಟೈಮ್ ಗೊತ್ತಾಯಿತು. ಸೊ ಫಸ್ಟ್ ಏನು ಮಾಡಿದ್ರೆ ಒಳಗಡೆ ಇಂಡೋರಲ್ಲಿ ಶೂಟ್ ಮಾಡಬೇಕಾದ್ರೆ ಕೆಲವೊಂದು ಅನುಭವಗಳು ನಮ್ಗೆ ಆಯಿತು. ಆಮೇಲೆ ಆ ಲೋಕಲ್ ಐಟಿ ಏನಿದ್ರು ಅವ್ರು ಹೇಳಿದ್ರು, ಇಲ್ಲ ಇಲ್ಲಿ ಹಿಂದೆ ಒಂದು ಬಾವಿ ಇದೆ, ಆ ಬಾವಿ ಹತ್ರ ತುಂಬ ಘಟನೆಗಳಾಗುತ್ತೆ, ನೀವು ಒಂದ್ಸಲಿ ಬನ್ನಿ ಅಲ್ಲೊಂದ್ಸಲಿ ಮಾಡಿ ಅಂತ ಹೇಳಿದ್ರು. ಆಯ್ತು ಓಕೆ ಬನ್ನಿ ಹೋಗೋಣ ಅಂತ ಹೇಳ್ಬಿಟ್ಟು ಬಾವಿ ಹತ್ರ ಹೋದ್ವಿ. ಅದು ಬಾವಿ ಅಂತ ಬಂದು ಒಂದು ಕಲ್ಯಾಣಿ ಥರ ಇದೆ. ಸೊ ಆ ಸ್ಟೆಪ್ಸಲ್ಲಿ ಕುತ್ಕೊಂಡ್ವಿ, ಕುತ್ಕೊಂಡು ಅವ್ರ ಹಿಸ್ಟ್ರಿ ಹೇಳೋ ಸ್ಟಾರ್ಟ್ ಮಾಡಿದ್ರು. ಏನಂತಂದರೆ ಅಲ್ಲಿ ಯಾರೇ ಹೋದ್ರೂ ಅವ್ರಿಗೆ ಏನೋ ಒಂಥರ ವಿಚಿತ್ರ ಅನುಭವಗಳು. ಸೊ ಅವ್ರ ಮೈಂಡು ಡೈವರ್ಷನ್ ಆಗಲಿ, ಇಲ್ಲಿ ಹೋಗಲ ಸೈಕೋ ಥರ ಆಡೋದಾಗಲಿ, ಪ್ರತಿಯೊಂದು ಒಬ್ಬ ಮನುಷ್ಯ ಅಲ್ಲಿ ಹೋಗ್ತಾನೆ ಅಂತಂದರೆ ಏನೋ ಅವ್ರಿಗೆ ಒಂಥರ ಒಂದು ತೊಂದರೆಗಳಾಗುತ್ತೆ.
ಸರಿ ಇದನ್ನ ಅವ್ರು ಹೇಳಕ್ ಸ್ಟಾರ್ಟ್ ಮಾಡಿದ್ರು, ಇನ್ನೇನು ಹೇಳಿ ಸ್ಟಾರ್ಟ್ ಮಾಡಿನ ಕಂಪ್ಲೀಟ್ ಮಾಡಿನ ತುಂಬಾ ವಿಚಿತ್ರ ಅನುಭವಗಳಾಗುತ್ತೆ. ಹಿಂದೆಗಡೆಯಿಂದ ಯಾರೋ ಒಂದು ಗಂಡ್ಸು ತುಂಬಾ ನೋವಲ್ಲಿ ಅಳ್ತಾ ಇರೋ ತರ, ಆಮೇಲೆ ಏನೋ ಒಂದು ಯಾರೋ ಹಿಂದೆ ಓಡ್ದಂಗೆ, ತುಂಬಾ ಅನುಭವಗಳು. ನಮ್ದು ಮೈಂಡ್ ಅಲ್ಲಿ ಫುಲ್ ಡಿಸ್ಟ್ರಾಕ್ಷನ್ ಆಗೋಯ್ತದೆ. ನಾವೇನ್ ಮಾಡಕ್ ಬಂದಿದೀವಿ ಅನ್ನೋದೇ ನಮ್ಗೆ ಅವತ್ತಿನ ದಿವಸ ಮರ್ತೋಯ್ತು. ನಾವೇ ಒಂದ್ ನಿಮಿಷ ಕನ್ಫ್ಯೂಸ್ ಆಗೋದ್ವಿ. ಸರಿ ಅಂತ ಹೇಳಿ ಆ ಕಡೆ ನಾವು ಮಾಡಕ್ ಟ್ರೈ ಮಾಡಿದ್ವಿ, ಬಟ್ ಅವತ್ತಿಂದು ನಮ್ಮ ಮೂಡ್ ಪೂರ್ತಿ ಡಿಸ್ಟ್ರಾಕ್ಷನ್ ಆಗಿದ್ದರಿಂದ ಆ ಜಾಗದಲ್ಲಿ ನಾವು ಮಾಡೋದಕ್ಕಾಗಿಲ್ಲ. ಸರಿ ನಾವೇನು ಮಾಡಿದ್ವಿ, ಮತ್ತೆ ಅಲ್ಲಿಂದ ಇಂಡೋರ್ಗೆ ಬಂದ್ವಿ. ಸರಿ ಬೇಡ, ಅಲ್ಲಿ ಏನು ಅವಶ್ಯಕತೆ ಇಲ್ಲ. ಇದು ಬಾವಿನಾ? ಇವಾಗ ಬಾವಿ ಹತ್ರ ಅಲ್ಲೆಲ್ಲ ನೋಡ್ಕೊಂಬಂದ್ವಿ, ಅಲ್ಲೆಲ್ಲ ಏನಾಯಿತು ಅಂತ ಇವರೇ ಮಾತಾಡಿದ್ರೆ ಎಲ್ಲ ಗೊತ್ತು. ಇವಾಗ ಇಲ್ಲಿಗೆ ಬಂದಿದ್ವಿ, ಇದು ಬಾವಿ. ಸೊ ಬಾವಿ ಬಗ್ಗೆ ಸ್ವಲ್ಪ ಹೇಳಿ. ಅದೇನೆ ಈ ಬಾವಿಲಿ ಆ್ಯಕ್ಚುಲಿ ಅವಾಗ ರೀಸೆಂಟ್ ಇಲ್ಲಿವರೆಗೂ ನೀರಿತ್ತು. ಇಲ್ಲಿವರೆಗೂ? ಹಾಂ, ಈ ಮೆಟ್ಲವರೆಗೂ ಇತ್ತು. ಹಾಂ, ಈ ಮೆಟ್ಲು ಇದ್ದಾಗ ಏನು ಮಾಡ್ತಾರೆ, ಆ್ಯಕ್ಚುಲಿ ಇಲ್ಲಿ ಯಾರು ಒಬ್ಬೊಬ್ಬರು ಬರಲ್ಲ. ಅವಾಗ ಏನಾಗಿದೆ, ಇವರು ಏನೋ ನೀರು ಕಟ್ಟಕ್ಕೆ ಅಂತ ಹೋಗಿದ್ದಾಗ ಅವ್ರ ಮಿಸ್ಸಸ್ ಬಂದಿದ್ದು ಬಟ್ಟೆ ಹೋಗಿದ್ದಾಗ ಕೂತಿದ್ದಾರೆ. ಏನೋ ಒಂದು ಬಾವಿಗೆ ಬಿದ್ದಂಗೆ ಆಗಿದೆ, ಕಲ್ಲಾಗ್ಬೋದು ಇಲ್ಲ ಬುಂಡೆ ಆಗ್ಬೋದು ಕಾಯಿದು. ಬಿದ್ದಾಗ ಏನಾಗಿದೆ, ಇವ್ರು ಸ್ವಲ್ಪ ಎದುರಿದ್ದಾರೆ. ಎದುರಿದಾಗ ಇವ್ರಿಗೆ ಒಂದು ಸ್ವಲ್ಪ ಮೈ ಜುಮ್ ಅನ್ನಾಗಿದೆ. ನಾರ್ಮಲ್ ಬೆಳಗ್ಗೆ ಡೇ ಟೈಮಲ್ಲಿ? ಹಾಂ, ಡೇ ಟೈಮಲ್ಲಿ ಅಂದರೆ ಸಾಯಂಕಾಲ ಒಂದು 4 ಗಂಟೆ. ಬಟ್ ಮೈ ಜುಮ್ ಅನ್ನಾಗಿದೆ, ಬಟ್ ಅವ್ರಿಗೇನು ಫೀಲ್ ಆಗಿಲ್ಲ ಅವಾಗ. ಬಟ್ ಮನೆಗೆ ಹೋದ್ಮೇಲೆ ಎಲ್ಲ ಊಟ ಗೀಟ ಎಲ್ಲ ಆಗಿದೆ, ಊಟ ತಿಂಡಿ ಎಲ್ಲ ಮಾಡಿ ಮಲಗಿದ್ದಾರೆ. ಮಲಗಿದ್ದಾಗ ರಾತ್ರಿ ಒಬ್ಬರೇ ಎದ್ದು ಕೂತ್ಕೊಂಡು ಗುಳೋ ಅಂತ ಅಳ್ತಿದ್ರು. ಏನು ಅಂತ ಗೊತ್ತಿಲ್ಲ. ಅವಾಗ ಏನು ಅಂತ ಗೊತ್ತಾಗೋಕ್ಕೆ ಕಾರಣ, ಅವನ ಗಂಡ ಸ್ವಲ್ಪ ಡ್ರಿಂಕ್ಸ್ ಮಾಡ್ತಿದ್ದ, ಅವನು ಮಲಗಿಬಿಟ್ಟಿದ್ದಾನೆ ನಿದ್ದೆ ಬಂದು ಗೊತ್ತಿಲ್ಲ. ಹಂಗಾಗಿ ಏನು ಅಳ್ತಿದ್ಯಲ್ಲ ಅಂತ ಅವನು ಎದ್ದು ನೋಡಿದ್ದಾನೆ, ಪಕ್ಕದಲ್ಲಿರೋ ಹೆಂಡತಿ ನೋಡಿಲ್ಲ. ಓಕೆ, ಯಾರೋ ಅಳ್ತಿದ್ದಾರೆ ಅಂತೇಳಿ ಮನೆಯಿಂದ ಹೊರಗಡೆ ಬಂದು ನೋಡಿದ್ದಾನೆ. ಮಂಚದ ಮೇಲೆ ಒಂದು ಮೂಲೆಯಲ್ಲಿ ಕುತ್ಕೊಂಡು ಅಳ್ತಿದ್ದಾರೆ. ಒಳಗಡೆ ನೋಡಿದ್ದಾನೆ, ಹೊರಗಡೆ ಎಲ್ಲ ನೋಡಿದ್ದಾನೆ. ಒಳಗಡೆ ಬಂದಾಗ ಏನು ಶಾಕ್ ಆಗಿದೆ, ಒಳಗಡೆ ಹೆಂಡತಿನೇ ಅಳ್ತಾ ಇರೋದು. ಸೊ ಅವಾಗ ಈ ಥರ ಹೋಗಿ ಹಿಂಗೆ ಟಚ್ ಮಾಡಿದ್ದಾನೆ ಅಷ್ಟೇ, ಹೊಟ್ಟೋಗಿದೆ ಅವನು ನಾರ್ಮಲ್. ಆ ಹುಡುಗಿಗೆ ಏನಾಯ್ತು ಅನ್ನೋದು ಗೊತ್ತಿಲ್ಲ. ಸೊ ಆಮೇಲೆ ನೆಕ್ಸ್ಟ್ ಡೇ ಏನು ಅಂತ ಸುಮ್ಮನೆ ಹಿಂಗೆ ದೇವಸ್ಥಾನಕ್ಕೆ ಹೋದ್ರು ಬಂದರೆ ಇವತ್ತು ಅಲ್ಲಿ ಬಟ್ಟೆ ಹೋಗಿ ಬಂದಾಗ ಅದರ ನೈಟ್ ಅವತ್ತಿನ ನೈಟ್ ಅವತ್ತಿನ ನೈಟ್ ಆಗಿರೋದು. ಆಮೇಲೆ ಒಂದು 2-3 ದಿನ ಏನಿಲ್ಲ, ಇಲ್ಲೇ ಒಂದು ದೇವಸ್ಥಾನ ಇದೆ, ಹತ್ರ ದೇವಸ್ಥಾನಕ್ಕೆ ಹೋಗಿ ಬಂದಿದ್ದಾರೆ. ಓಕೆ, ಅವಾಗ ಒಂದು 2-3 ದಿನ ಏನೂ ಇಲ್ಲ, ನಾರ್ಮಲ್ ಆಗಿದ್ದಾರೆ. ಆಮೇಲೆ ಮತ್ತೆ ಮತ್ತೆ ದಿನೇ ದಿನೇ ಜಾಸ್ತಿ ಆಗ್ತಾ ಬಂತದ್ದು. ಸುಮ್ಮನೆ ಒಬ್ಬರೇ ಕುತ್ಕೊಂಡು ಅಳೋದು, ಕೂದಲೆಲ್ಲ ಬಿಟ್ಕೊಂಡು ಒಂದು ಮೂಲೆಲ್ಲ ಕುತ್ಕೊಂಡ್ಬಿಡೋದು. ಆಮೇಲೆ ಬಾಡಿ ತುಂಬ ವೀಕ್ ಆಗ್ತಾ ಬಂತು ಆಟೋಮೆಟಿಕಲಿ. ಯಾವಾಗ ಇಷ್ಟು ಅಳ್ತಿದ್ದಾರೆ ಏನೋ ಸೌಂಡ್ ಆಯ್ತಲ್ಲ. ಹೌದು, ಒಂದು ಹೆಜ್ಜೆ ಹಿಂಗೆ ಹೋಗ್ಬೇಕು ಅಂತ ಅನ್ನಿಸ್ತು, ಬಟ್ ಹೋಗಕ್ಕೆ ಆಗ್ತಲ್ಲ. ಓಕೆ, ಹೆಂಗೆ ಅಂತ ಇಲ್ಲ ತಾನೇ ಒಂದು ಸೌಂಡು ಎಲ್ಲ ಬಂದಿದ್ದೆ ಎಲ್ಲ ಬಂದು ಈ ಥರ ಐತೆ. ನಾನು ಇವಾಗ ಒಬ್ಬ ಮನುಷ್ಯ ನಡ್ಕೊಂಡು ಹೋದ್ರೆ ಈ ತಾನೇ ಸೌಂಡ್ ಬರುತ್ತೆ. ಹೌದು, ಏನೋ ಎತ್ತಾಗ್ತದೆ ಸೌಂಡ್ ಬಂದಿದ್ದು ಏನೋ ಬೀಳಿಸ್ತಾರಲ್ಲ ಆ ದಡದಲ್ಲಿ ನನಗೆ ನಿಂತ ನೋಡ್ದಂಗೆ ಕಾಣಿಸ್ತು. ನೀವು ಮಾತಾಡ್ಬೇಕಾರೆ ಆ ಕಡೆ ಹಿಂದೆ ಇಲ್ಲಿ ಇಲ್ಲ ಇಲ್ಲ ಅಲ್ಲ ಅದರಿಂದ ಹಿಂದುತ್ತೆ ಇದು ಇಲ್ಲ ಇನ್ನೊಂದು ಬಾವಿ ಇದೆ ಇಲ್ಲಿ ಬೇರೆ ಪ್ಲಾನ್ ಮಾಡ್ಬೇಕು ನಾವು.
ನೀಟಾಗಿ ತೊಗೊಂಡಾಗ್ತದೆ. ಮಿಷಿನ್ ಬಗ್ಗೆ ನೋಡ್ದಂಗೆ ಆ ಕಾರ್ನರಲ್ಲಿ ಆ ತೆಂಗಿನ ಮರ ಐತಲ್ಲ ಅದ್ರ ಪಕ್ಕಕ್ಕೆ ಅಲ್ಲಿ ಯಾರೋ ಹಿಂಗೆ ನೋಡಿ ಲೈಟಾಗಿ ಬಗ್ಗೆ ನೋಡ್ದಂಗೆ ಕಾಣಿಸ್ತು ನೋಡಿ ಅದು 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 ಆಲ್ರೆಡಿ ಅದೇ ಥರ ಕಾಣಿಸ್ತಾರೆ ಅದು ಅಲ್ಲಿ ಯಾರೋ ಹಿಂಗೆ ನೋಡಿ ಮತ್ತೆ ಹಿಂದಕ್ಕೆ ಹಿಂಗೆ ಕರ್ಕೊಂಡಂಗೆ ಆಯ್ತು. ಅದೇ ಬೇಡ ಫೋಟೋಸ್ ತೊಗೊಳ್ಳಿ ಅಲ್ಲಿ ಪಾಸಾದ್ರು ಯಾರೋ ಇಲ್ಲಿ ಪಾಸಾದ್ರು ಜಸ್ಟು ಯಾರಾದರೂ ಪಕ್ಕದಲ್ಲಿ ಏನಾದ್ರೂ ಒಂದು ಜೋರಾಗಿ ಗಾಡಿ ಏನಾದ್ರೂ ರಪ್ಪಂತ ಚಿಕೆ ಹೊಡೆಯುತ್ತೆ. ಹಿಂಗೆ ಯಾರು ನನ್ನ ತಲೆಗೆ ಹಿಂಗೆ ಹಿಂಗೆ ಹೊಡೆದಂಗೆ ಆಯ್ತು ಇಲ್ಲಿ ರಪ್ಪಂತ ಹಿಂಗೆ ಹೊಡೆದ್ರು ತಲೆ ಟಚ್ ಆಗಿಲ್ಲ ಇದು ಪಕ್ಕದಲ್ಲೇ ಕಿವಿ ಪಕ್ಕದಲ್ಲೇ ಪಾಸ್ ಆಗಿದೆ. ಬಾವಿ ಹತ್ರ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಮಾತಾಡ್ಬೇಕಾದ್ರೆ ಏನಾಗತ್ತೆ ನಮಗೆ ಗೊತ್ತು, ಬಟ್ ಅಲ್ಲಿ ನಾವು ಏನು ಎಷ್ಟು ಸ್ಟೆಪ್ಪು ತಗೊಳ್ಬೇಕು ಅಂತ ನಮಗೆ ಗೊತ್ತಾಗಲಿಲ್ಲ. ಸೊ ಅಲ್ಲಿ ಕಮ್ಯುನಿಕೇಷನ್ ಮಾಡೋ ಧೈರ್ಯ ಕೂಡ ಸದ್ಯಕ್ಕೆ ಯಾರಿಗೂ ಇಲ್ಲ, ಯಾಕಂದರೆ ತುಂಬ ದಿವಸ ಆಗಿತ್ತು. ಸೊ ಈಗ ಮನೆ ಹತ್ರ ಬಂದಿದ್ವಿ, ಮನೆ ಒಳಗಡೆ ಒಂದ್ಸಲಿ ಕಮ್ಯುನಿಕೇಷನ್ ಮಾಡಿ ನೋಡೋಣ ಏನಾಗುತ್ತೆ ಅಂತ. ಸೊ ಇವಾಗ ಒಂದು ಬಿಟ್ಟು ಮನೆ ಹೋಗ್ತಿದ್ವಿ, ಅಲ್ಲಿ ನೋಡೋಣ. ಮೇಲಿಂದನೇ ಬಿದ್ದಿದ್ದದ ಇವಾಗ ಅಂಚು. ಇವಾಗ ಬಿತ್ತ? ಹಾ, ಈ ಸೌಂಡ್ ಆಗಿದ್ದು ಇನ್ನೇನದು? ತಲೆ ಮೇಲೆ ಬಿಡ್ಬೇಕಿತ್ತು ಪಾಪ ಇವ್ರಿಗೆ, ಹಂಗ್ ಬೀಳ್ತದ. ಓ ಮೈ ಗಾಡ್, ವಾಟ್ ನಾನ್ಸೆನ್ಸ್! ಏನ್ ಅಂತ್ಯಾ? ಇಲ್ಲ, ಸೌಂಡ್ ಹೆಂಗ್ ಬರುತ್ತೆ? ಹೆಂಗ್ ಬೀಳ್ತ ನೋಡಿ, ಹಂಚ್ ಯಾವ್ದು ಇಲ್ಲ ಯಾವ್ದು ಬಟನ್ ದಮ್ ದಮ್ ಅಂತ ಬೀಳ್ತು. ಅಲ್ಲ, ಇಂಟೆನ್ಷನಲಿ ಬೀಳಿಸ್ಬೇಕು ಅಂತಿದ್ರೆ ಬೀಳಿಸಿ, ಅದು ಬೇರೆ ಪ್ರಶ್ನೆ. ಬಟ್ ಈಗ ಬೀಳ್ತಲ್ಲ. ಬನ್ನಿ, ಕಮ್ಯುನಿಕೇಶನ್ ಒಂದು ನಿಮಿಷ ಅಂದ್ರೆ ಇದೊಂಥರ ಸೈನ್ ಇದ್ದಾಗ ಒಳಗಡೆ ಬರಬೇಡ್ರಿ ಅಂತ ಹೇಳ್ತಾ ಇದೆ ಇಂಡೈರೆಕ್ಟ್ ಆಗಿ. ಏನ್ ಮಾಡೋದಮ್ಮ, ಬರ್ಲೇಬೇಕು. ನನ್ನ ಹೆಂಗೆ ಜೀವ ಬಾಯಿಗೆ ಬಂದಂಗೈತೆ ಬಿದ್ದ ತಕ್ಷಣ. ತಲೆ ಮೇಲೆ ಬೀಳಲಿಲ್ಲ ಅಷ್ಟೇ. ಇದೇನಾ ಇದು? ಯಾವ್ದೋ ಗೊತ್ತಿಲ್ಲ, ಒಟ್ಟಲ್ಲಿ ಅಲ್ಲಿದೆಯಲ್ಲ ದೊಡ್ಡದು. ಸೌಂಡ್ ಚೆನ್ನಾಗಿ ಜಾಸ್ತಿನೇ ಬಂತು ಅಂಚೆ ಒಟ್ಟದದು. ಬೊಂಬೆ ಕಲಿಕ ಅನ್ಸುತ್ತೆ ಈ ಬೊಂಬೆ ಅದೇ ಬಿದ್ದಿರುತ್ತೆ. ನೀವು ಫಸ್ಟ್ ಇದ್ರಿಂದ ಕಲಿದ್ದಂಗೆ ಇತ್ತು ಅದಕ್ಕೆ. ನಾನು ಇಲ್ಲಿದ್ದಪ್ಪ. ಈ ಹಣ ಅದ ಹೆಂಗ್ ಬೀಳ್ದು ಗೊತ್ತಾ? ಸೌಂಡ್ ಡನ್ ಡನ್ ಅಂತ ಬಿತ್ತು. ಅಂಚೆ ಅಂಚು ಸೌಂಡ್ ಇರಬೇಕು. ಈ ಸಂಚನ್ ಸೌಂಡ್ ಅದೇ ಇರ್ಬೇಕು ಅನ್ಕೋತೀನಿ ನೋಡು. ಸ್ವಲ್ಪ ಈಗ ಸ್ವಲ್ಪ ಎಲ್ಲ ನೀವು ನೀವೇ ನೋಡ್ಕೊಂತು. ಇದೇನಾದ್ರೂ ತಲೆ ಮೇಲೆ ಬಿದ್ದಿದ್ರೆ? ತಲೆ ಮೇಲೆ ಬಿದ್ದಿದ್ರೆ ಅಷ್ಟೇ. ಸೌಂಡ್ ಗೊತ್ತಾಗ್ಬಿಡುತ್ತೆ ಅಂಚಿಂದು ಸೌಂಡ್ ಇದೊಂಥರ. ಇದು ಬಿದ್ದರೆ ಯಾವ ಥರ? ಹಳ್ಳಿಯವರಾಗಿರೋದ್ರಿಂದ ನಿಮಗೆಲ್ಲ ಐಡಿಯಾ. ಸೌಂಡ್ ಗೊತ್ತಾಗ್ಬಿಡುತ್ತೆ ಅದು ಅಂಚಿನ ಸೌಂಡ್. ಅದೇ ಬಿದ್ದಿದೆ, ಅದೇ ಸೌಂಡ್ ಸೌಂಡೇ ಬಂದಿದೆ. ಅದು ಹಿಂಗೆ ಬಿದ್ದು ಹಿಂಗೆ ಬಂದಿದೆ ಕಲ್ಲು. ಏನು ಕಲ್ಲು
ಫಸ್ಟ್ ಯಾರು ಓಡೆ ಬಂದಿದ್ದು? ನಾನೇ ಬಂದಿದ್ದೆ. ಇವರೇ ಬಂದಿದ್ದು, ಇವ್ರ ಕಾಲಿಗೆ ಮತ್ತೆ ಆಚೆ ಬಿದ್ದಿದ್ದು ಆಚೆ ಕಡೆ ಅಲ್ಲಿ ಸೌಂಡ್ ಬಂದಿದ್ದಲ್ಲಿ ಸೌಂಡ್ ಬಂದಿದ್ದು ಫ್ರೆಶ್ ಆಗಿ ಬಿದ್ದಿರೋದು ಇಲ್ಲಿ ನೋಡಿ, ಇಲ್ಲಿ ಮರ್ಕು ಸ್ಕ್ರಾಚ್ ಆಗಿದೆ ನೋಡಿ, ಟಾರ್ಚ್ಗಳು ತೆಗೀರಿ ನೋಡಿ ಕರೆಕ್ಟ್ ಆಗಿ ಎಂಟ್ರೆನ್ಸ್ ಅಲ್ಲಿ ಅದು ಆ ಕಡೆಯಿಂದ ವೈಟ್ ಮಾರ್ಕ್ ಹಾಕಿರೋದು. ಹಾ, ಇದೇನೇ ಫ್ರೆಶ್ ಆಗಿರೋ ಚಾಗಿದೆ ಮಾರ್ಕು. ಕೆಳಗಡೆ ಬಿದ್ದು ಕಲ್ಲು ಕಲ್ಲು ಚಾಗಿ ತಲೆಗೆಲ್ಲ ಮೇಲೆ ಹಾಕೋದಕ್ಕೆ ಮುಂಚೆ ಬೇಗ ಒಳಗೆ ನೋಡಿ, ನಾನು ಆಚೆ ಇದ್ದೀನಿ ಬನ್ನಿ. ಆಮೇಲೆ ಆಟ ಆಡಿಸ್ಬೇಕಲ್ಲ. ನೀವೇನಾದರೂ ಇಲ್ಲಿದ್ದರೆ ನಮಗೆ ಏನಾದರೂ ನಮ್ಮ ಜೊತೆ ಮಾತಾಡೋದಕ್ಕೆ ಪ್ರಯತ್ನ ಪಡಿ. ನಾವು ನಿಮಗೆ ಯಾವುದೇ ಥರ ಆಮ್ ಮಾಡಲ್ಲ, ಹಾಗೆ ನೀವು ಅಷ್ಟೇ ನಮ್ಗೆ ಯಾವುದೇ ಥರ ತೊಂದರೆನೂ ಕೊಡಬೇಡಿ, ನಾವು ನಿಮಗೆ ಕೊಡಲ್ಲ. ಇಲ್ಲಿ ಯಾರಾದರೂ ಇದ್ದರೆ ಬಂದು ಮಾತಾಡ್ಬೋದು. ಯಾರಾದರೂ ನೀವು ಇಲ್ಲಿದ್ದೀರಾ? ಇದ್ರೆ ಏನಾದರೂ ಒಂದು ಸೈನ್ ಮಾಡಿ. ನಾವು ಯಾವುದೇ ಥರ ನಿಮಗೆ ತೊಂದರೆ ಮಾಡಲ್ಲ, ನೀವು ನಮಗೆ ಮಾಡಬೇಡಿ.